ದೇಶ ರಾಜ್ಯ ಜಿಲ್ಲೆ ಸೇರಿದಂತೆ ಕೇಸ್ಗಳು ಯಾವ ರೀತಿ ಪ್ರತಿನಿತ್ಯ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಕೋಲಾರದ ಗಾರ್ಮೆಂಟ್ಸ್ ನಲ್ಲಿ ಕರೋನಾ ಬ್ಲಾಸ್ಟ್. ಕೋಲಾರದ ಗಾರ್ಮೆಂಟ್ಸ್ ನಲ್ಲೂ ಕೂಡ ಕರೋನಾ ಬ್ಲಾಸ್ಟ್ ಆಗಿದೆ. ಶಾಹಿ ಗಾರ್ಮೆಂಟ್ಸ್ ನ 33 ಸಿಬ್ಬಂದಿಗೆ ಸೋಂಕು ತಗುಲಿದೆ. ಗಾರ್ಮೆಂಟ್ಸ್ ನ 900 ಸಿಬ್ಬಂದಿಗೆ ಕರೋನಾ ಟೆಸ್ಟ್ ನಡೆಸಲಾಗ್ತಾ ಇದೆ. ಪ್ರಾಥಮಿಕ ಸಂಪರ್ಕದಲ್ಲಿದ್ದವರನ್ನ ಸದ್ಯ ಹೋಮ್ ಕ್ವಾರಂಟೈನ್ ಕೂಡ ಮಾಡಲಾಗ್ತಾ ಇದೆ. ಸದ್ಯ ಗಾರ್ಮೆಂಟ್ಸ್ ಅನ್ನ ಕ್ಲೋಸ್ ಮಾಡಿದೆ ಆರೋಗ್ಯ ಇಲಾಖೆ. ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗುವಂತದ್ದು ಇಂಥ ಪ್ರಕರಣಗಳು. ಯಾಕಂದ್ರೆ ಕಳೆದ ಬಾರಿ ನಾವು ನೋಡ್ತಾ ಇದ್ವಿ, ಇಂತಹ ಫ್ಯಾಕ್ಟರಿಗಳಲ್ಲಿ ಅಥವಾ ಗಾರ್ಮೆಂಟ್ಗಳಲ್ಲಿ ಕೇಸ್ಗಳು ಬಂದ್ಬಿಟ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಒಂದೆಡೆ ಕೆಲಸ ಮಾಡುವಂತಹ ಒಂದು ಕ್ಲೋಸ್ಡ್ ಅಟ್ಮಾಸ್ಫಿಯರ್ ಜಾಗ ಆಗಿರುತ್ತೆ. ಸೊ ಕೋಲಾರದ ಗಾರ್ಮೆಂಟ್ಸ್ ನಲ್ಲಿ ಈ ರೀತಿಯಾಗಿ 33 ಸಿಬ್ಬಂದಿಗೆ ಸೋಂಕು ಬಂದಿರೋದ್ರಿಂದಾಗಿ ಗಾರ್ಮೆಂಟ್ಸ್ ನಲ್ಲಿ ಇದ್ದಂತಹ 900 ಸಿಬ್ಬಂದಿಗೂ ಕೂಡ ಕರೋನಾ ಟೆಸ್ಟ್ ಗೆ ಒಳಪಡಿಸಿದ್ದಾರೆ. ಜೊತೆಗೆ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದವರನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಸೊ ನಿನ್ನೆ ನಮ್ಮ ಇಲ್ಲಿ ಬಂಗಾರಪಟ್ಟಿ ಅಕ್ಕ, ಸೊ ಅಲ್ಲಿ ಒಂದು ಮಗುಗೆ 3 ಡೇಸ್ ಪಾಪು ಒಂದು ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದಿತ್ತು. ಸೊ ಪಾಸಿಟಿವ್ ಬಂದು ಮತ್ತೆ ನಾವು ಬೇರೆ ಕಾಂಟ್ಯಾಕ್ಟ್ ಟೆಸ್ಟ್ ನಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತೆ ನಾವೆಲ್ಲ ಟ್ರೀಟ್ಮೆಂಟ್ ಟೆಸ್ಟ್ ಮಾಡಿದಾಗ ಸುಮಾರು 26 ಜನಕ್ಕೆ ಪಾಸಿಟಿವ್ ಬಂದಿದೆ, ಮತ್ತೆ ಅವರ ಅಸಿಂಪ್ಟೊಮೆಟಿಕ್ ಇದ್ದಾರೆ. ಸೊ ಇವತ್ತು ನಿನ್ನೆ ಬಂದಿರತಕ್ಕಂಥ ರಿಪೋರ್ಟ್ ಇದು. ಸೊ ಇವತ್ತು ಆ ಒಂದು ಆರ್ಫನೇಜ್ನಲ್ಲಿ ನಾವು ಕಂಟೈನ್ಮೆಂಟ್ ಜೋನ್ ಟ್ರಾನ್ಸ್ಫರ್ ಮಾಡಿ ಎಲ್ಲ ಪ್ರಿಕಾಷನ್ ಸ್ಯಾನಿಟೈಸ್ ಮಾಡಿಬಿಟ್ಟು ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಅದಕ್ಕೆ ಏನೇನು ಕಂಟೈನ್ಮೆಂಟ್ ಜೋನ್ ಅಂತ ಡಿಕ್ಲೇರ್ ಮಾಡಿಸ್ತಾ ಇದ್ದೀವಿ. ಸೊ ಬಟ್ ಎಲ್ಲರೂ ಅಸಿಂಪ್ಟೊಮೆಟಿಕ್ ಇರೋದ್ರಿಂದ ಅವರಿಗೆಲ್ಲ ಹಾಸ್ಪಿಟಲ್ ಮತ್ತು ಹೋಮ್ ಐಸೋಲೇಷನ್ ನಾವು ಇದು ಮಾಡ್ತಾ ಇದೀವಿ. ಸೊ ಒಂದು ಮಗು ಮಾತ್ರ ಮೊನ್ನೆ 3 ಡೇಸ್ ಪಾಸಿಟಿವ್ ಆಗಿರ್ತಕ್ಕಂಥ ಮಗು ಲೇಟಸ್ಟ್ ಕಾಂಟ್ಯಾಕ್ಟ್ಸಿಂದ ಅದರಲ್ಲಿ ಆ ಕೇಸ್ ರಿಪೋರ್ಟ್ ಆಗಿದೆ. ಎಲ್ಲರೂ ಕೂಡ ನಾವು ಟೆಸ್ಟ್ ಎಲ್ಲ ಮಕ್ಕಳು ಇರ್ತಕ್ಕಂಥ 65 ಜನ ಇದರ ಆರ್ಫನೇಜಲ್ಲಿ ಪ್ರತಿಯೊಬ್ಬರು ಕೂಡ ಟೆಸ್ಟ್ ಮಾಡಿ ಮತ್ತು ಅವ್ರ ಕಾಂಟ್ಯಾಕ್ಟ್ಸ್ನ ಮತ್ತು ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಕೂಡ ಟೆಸ್ಟಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಅದು ಇವತ್ತು ಎಲ್ಲ ಮಾಡಿಸಿ ಪ್ರಿಕಾಷನ್ಸ್ ತಗೊಳ್ತೀವಿ.